ಮಣಿ ಉತ್ತಪ್ಪ ಅವರ ಸ್ವಾಭಿಮಾನಕ್ಕೆ ಧಕ್ಕೆ ತರುವ ಕೆಲಸವನ್ನು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯೆ ಸುನಿತಾ ಮಂಜುನಾಥ್ ಮಾಡ್ತಿದ್ದಾರೆ ಎಂದು ಬಿಜೆಪಿಯ ಸೋಮವಾರಪೇಟೆ ಮಂಡಲ ಕಾರ್ಯದರ್ಶಿ ಮೇರಿ ಅಂಬುದಾಸ್ ದೂರಿದ್ರು. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಚಟ್ಟಳ್ಳಿ ಗ್ರಾಮಸಭೆಯಲ್ಲಿ ಬೀದಿ ದೀಪದ ಅವ್ಯವಹಾರ ಸಂಬಂಧ ರವಿ ಎಂಬವರು ಆರೋಪ ಮಾಡಿದ್ದರು. ಈ ಸಂದರ್ಭ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಹಾಗೂ ಚಟ್ಟಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಬಲ್ಲಾರಂಡ ಮಣಿ ಉತ್ತಪ್ಪ ಅವರು ಮೈಕ್ ಪಡೆಯಲು ಮುಂದಾಗಿದ್ದಾರೆ. ಇದನ್ನು ತಿರುಚಿ ಅನುಚಿತ ವರ್ತನೆ ಮಾಡಿದ್ದಾರೆ ಎಂದು ಬಿಂಬಿಸುವುದು ಶೋಭೆಯಲ್ಲ ಎಂದು ಹೇಳಿದರು. ಬಲ್ಲಾರಂಡ ಮಣಿ ಉತ್ತಪ್ಪ ಅವರು 40 ವರ್ಷಗಳಿಂದ ರಾಜಕೀಯದಲ್ಲಿ ಗುರುತಿಸಿಕೊಂಡಿದ್ದು ಹೆಣ್ಣಿಗೆ ಗೌರವ ನೀಡುವ ವ್ಯಕ್ತಿಯಾಗಿದ್ದಾರೆ. ವೈಯಕ್ತಿಕ ದ್ವೇಷದಿಂದ ಸುನಿತಾ ಮಂಜುನಾಥ್ ಅವರು ಮಣಿ ಉತ್ತಪ್ಪ ಅವರ ಹೆಸರಿಗೆ ಕಪ್ಪು ಚುಕ್ಕಿ ತರುವ ಕೆಲಸ ಮಾಡುತ್ತಿದ್ದಾರೆ. ಇದು ಸರಿಯಲ್ಲ. ಮುಂದಿನ ದಿನಗಳಲ್ಲಿ ಮಾನನಷ್ಟ ಮೊಕದ್ದಮೆ ದಾಖಲಿಸಲಾಗುವುದು ಎಂದು ಎಚ್ಚರಿಸಿದರು. ಮೈಕ್ ಇಟ್ಕೊಂಡಂತ ಒಂದು ಪ್ರಸಂಗವನ್ನ ಬೇರೆ ರೀತಿಯಲ್ಲಿ ಆರೋಪವನ್ನು ಹೊರಿಸಿ ಇವತ್ತು ಅವರನ್ನ ಒಂದು ತುಂಬಾ ವಿವಾದ ಕೇಳ್ತಿದ್ದಾರೆ. ಅದು ನಾವು ನಿಜವಾಗಿ ಈ ಒಂದು ವಿಷಯವನ್ನ ನಾವು ಅವರ ಮೇಲೆ ಹೊರಿಸಿದಂತ ಅಪವಾದವನ್ನ ನಾವು ಖಂಡಿಸ್ತೀವಿ ಬಿಜೆಪಿ ವತಿಯಿಂದ. ಈ ಅಲ್ಲಿ ಏನ್ ನಡೆದಿದೆ ಅಂತ ಹೇಳಿದ್ರೆ, ಮೈಕ್ ಇಟ್ಕೊಂಡಿದ್ದಂತ ಅವರು ಒಂದು ಆರೋಪವನ್ನ ಅದು ಬೇರೆ ರೀತಿ ಮಾಡಿದ್ರಲ್ಲ, ಅದರ ಮುಖ್ಯ ಕಾರಣ ಇಷ್ಟು. ಚಟ್ಟಳ್ಳಿಯಲ್ಲಿ ಬೀದಿ ಚಟ್ಟಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಬೀದಿ ದೀಪವನ್ನು ಖರೀದಿಸುವಾಗ ಸುಮಾರು 1.5 ಲಕ್ಷ ಹಣದಷ್ಟು ಅವ್ಯವಹಾರ ಆಗಿದೆ ಎಂದು ಚಟ್ಟಳ್ಳಿ ಗ್ರಾಮ ಪಂಚಾಯತಿ ಎಂಬ ಪಂಚಾಯತಿಯ ಮಾಜಿ ಸದಸ್ಯರು ಆರೋಪ ಮಾಡಿದರು. ರವಿರವರು ಈ ರೀತಿ ಅವ್ಯವಹಾರ ಮಾಡಿದೆ ಅಂತ ಒಂದು ಪ್ರಶ್ನೆಯನ್ನು ಕೇಳಿದ್ರು. ಅವರು ಆಕೆ ಮುಖಾಂತರ ಕೇಳಿದ್ದಾರೆ. ಇದನ್ನ ಅವರ ಆಡಳಿತ ಪಕ್ಷ ಏನಿದ್ದಾರೆ, ಆಡಳಿತ ಪಕ್ಷದಲ್ಲಿ ಅವರ ಮಾಜಿ ಜಿಲ್ಲಾ ಪಂಚಾಯತ್ ಸುನಿತಾರವರ ಪತಿಯವರು ಅಲ್ಲಿನ ಸದಸ್ಯರು ಇವರು ಅವರೇ ಕುರಿಸಿದಂತ ಒಂದು ಅಧ್ಯಕ್ಷರ ಒಂದು ಅಧ್ಯಕ್ಷರನ್ನ ಕಾಪಾಡುವಂತ ನಿಟ್ಟಿನಲ್ಲಿ ಈಗ ಆ ಒಂದು ಆರೋಪವನ್ನ ಅವರಿಗೆ ಯಾವ ರೀತಿ ಅದನ್ನ ಹೋಗಲಾಡಿಸಬೇಕು. ಅದರಿಂದ ಅಧ್ಯಕ್ಷರನ್ನ ನೀವು ಅದನ್ನ ಹೇಳಿದ್ರಿ ಇದನ್ನ ಹೇಳಿದ್ರಿ ಅಂತ ಹೇಳ್ಕೊಂಡು ಇವಾಗ ಒಂದು ಆರೋಪವನ್ನ ಮಾಡಿದ್ದಾರೆ. ಅಧ್ಯಕ್ಷರನ್ನ ನಿಜವಾಗ್ಲೂ ಯಾರು ಅಲ್ಲಿ ಏನು ಮಾಡಕ್ ಹೋಗ್ಲಿಲ್ಲ, ಏನು ಮಾತಾಡ್ಲಿಕ್ಕೂ ಹೋಗ್ಲಿಲ್ಲ. ಅಧ್ಯಕ್ಷರನ್ನ ಪ್ರಶ್ನೆ ಮಾಡೋದಕ್ಕೂ ಒಂದು ಸಭೆಯಲ್ಲಿ ಒಂದು ಅದೊಂದು ವಿಷಯ ಅಧ್ಯಕ್ಷರನ್ನೇ ಪ್ರಶ್ನೆ ಮಾಡ್ತಾರೆ, ಅವ್ರು ಅದಕ್ಕೆ ಬೇಕಾದಂತ ಒಂದು ಸ್ಪಷ್ಟತೆಯನ್ನು ಕೊಡಬೇಕಾಗಿತ್ತು. ಆದರೆ ಸುದ್ದಿಗೋಷ್ಠಿಯಲ್ಲಿ ಮಂಡಲ ಸದಸ್ಯ ಎಂಜಿ ಚೇತನ್, ಪ್ರಮುಖರಾದ ಎನ್ಎಸ್ ರವಿ, ನೂಜಿಬೈಲು ಜಗತ್, ಉದಯ್ ಕುಮಾರ್ ಹಾಜರಿದ್ದರು.